ಗಂಗ್ ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕುರಿತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈಗಾಗಲೇ ಮಾಸ ಭವಿಷ್ಯ ಕೂಡ ಪರಿಶುದ್ಧ ಬರ್ತಾ ಇದ್ದೀರಾ, ಅದೇ ರೀತಿಯಾಗಿ ಬರುತ್ತಿರುವಂತಹ ಸೆಪ್ಟೆಂಬರ್ ಮಾಸ ಯಾವ ರೀತಿಯಾಗಿದೆ ನಮಗೆ, ಯಾವ ರೀತಿಯಂತಹ ಫಲ ಕೊಡ್ತಾ ಇದೆ ನಮಗೆ ರಾಶಿ ಫಲ ಎಂಬುದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾಗಿ ಈ ಒಂದು ವೃಶ್ಚಿಕ ರಾಶಿ, ಈ ರಾಶಿಯವರು ತಮ್ಮ ಆತ್ಮವಿಶ್ವಾಸ ಮತ್ತು ಧೈರ್ಯಶಾಲಿಗಳಾಗಿರ್ತಾರೆ ಅಂತ ಹೇಳ್ಬೋದು. ಹಾಗೆ ಈ ಒಂದು ಮಾಸ ಇವರಿಗೆ ಉತ್ತಮವಾದಂತಹ ಫಲಿತಾಂಶವನ್ನು ಕೂಡ ಅವರಿಗೆ ಒದಗಿ ಬರಲಿದೆ. ಇನ್ನು ವೃತ್ತಕ್ಷೇತ್ರದಲ್ಲಿ ನೋಡುವುದಾದ್ರೆ ಅವರಿಗೆ ಅನುಕೂಲಕರವಾಗಿದೆ. ಇನ್ನು ಸೂರ್ಯದೇವನೊಂದಿಗೆ ಶುಕ್ರನ ಒಂದು ಉಪಸ್ಥಿತಿಯಿಂದಾಗಿ ಅವರು ಕೆಲಸ ಮಾಡುವ ಉದ್ಯೋಗಗಳಿಗೆ ಶುಭವಾದಂತಹ ಫಲಿತಾಂಶ ಫಲವನ್ನು ಪಡೀತಾರೆ ಅಂತ ಹೇಳ್ಬೋದು. ಹಾಗೆ ಅವರಿಗೆ ಆದಾಯದ ಹೆಚ್ಚಳ ಕೂಡ ಆಗ್ತದೆ ಅಂತ ಹೇಳ್ಬೋದು. ಕಾರಣ ಸೂರ್ಯನು 10ನೇ ಮನೆಯಲ್ಲಿ ಸಂಚಾರ ಮಾಡುವುದರಿಂದ ಅವರಿಗೆ ಅನುಕೂಲಕರವಾಗಿದೆ ಅಂತ ಹೇಳ್ಬೋದು. ಇನ್ನು ಈ ರಾಶಿಯವರು ಅನಿರೀಕ್ಷಿತವಾದಂತಹ ಹಣವನ್ನು ಕೂಡ ಪಡೆಯಬಹುದಾಗಿದೆ. ಅವರಿಗೆ ಹಣದ ಮೂಲ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗುವುದಿಲ್ಲ, ಆದರೂ ಕೂಡ ಅವರಿಗೆ ಹಣವನ್ನು ಪಡೀತಾರೆ ಅಂತ ಹೇಳ್ಬೋದು. ಇನ್ನು ಶಿಕ್ಷಣ ಜೀವನ ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಈ ಒಂದು ಮಾಸ ಧನಾತ್ಮಕವಾಗಿರ್ತದೆ. ವಿದ್ಯಾರ್ಥಿಗಳು ಉತ್ತಮವಾಗಿ ಯಶಸ್ಸು ಒಳ್ಳೆಯ ಫಲಿತಾಂಶ ಕೂಡ ಪಡೀತಾರೆ ಅಂತ ಹೇಳ್ಬೋದು. ಚೆನ್ನಾಗಿದೆ ವೀಕ್ಷಕರಿಗೆ ಒಂದು ರಾಶಿಯವರಿಗೆ. ಇನ್ನು ಕುಟುಂಬ ಜೀವನ ನೋಡೋದಾದ್ರೂ ಅಷ್ಟೇ, ಅದು ಕೂಡ ತುಂಬ ಚೆನ್ನಾಗಿದೆ. ಮಿಶ್ರ ಫಲಿತಾಂಶ ಹೊಂದಿದ್ದಾರೆ. ಹಾಗೆ ಗುರು ಮತ್ತು ಶನಿಯ ಅನುಗ್ರಹದಿಂದ ಕುಟುಂಬದ ವಾತಾವರಣವು ಕೂಡ ಶಾಂತಿಯುತ ಮತ್ತು ಸಾಮರಸ್ಯತೆ ಮತ್ತು ಪ್ರೀತಿಯಿಂದ ತುಂಬಿರುತ್ತದೆ ಅಂತ ಹೇಳ್ಬೋದು. ಆದರೆ ರಾಹುವಿನ ಪ್ರಭಾವ ನಿಮ್ಮ ಎರಡನೇ ಮನೆಯ ಮೇಲೆ ಬೀಳುತ್ತದೆ. ಇದು ಮನೆಯಲ್ಲಿ ಕೆಲವು ಸಮಯದಲ್ಲಿ ಕೆಲವು ಘರ್ಷಣೆಗಳನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಭೂಮಿ ಅಥವಾ ಆಸ್ತಿಗೆ ಸಂಬಂಧಿಸಿದಂತೆ ಉದ್ವಿಗ್ನತೆ ಕೂಡ ನಿಮ್ಮಲ್ಲಿ ಉಂಟಾಗಬಹುದು ಅಂತ ತೋರ್ತಾ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು ಈ ಒಂದು ರಾಶಿಯವರಿಗೆ. ಇನ್ನು ಪ್ರೀತಿ ಜೀವನ ನೋಡೋದಾದರೆ ಅವರಿಗೆ ಧನಾತ್ಮಕತೆಯನ್ನು ಕೂಡ ತರುತ್ತದೆ ಅಂತ ಹೇಳ್ಬೋದು. ನಿಮ್ಮ ಒಂದು ಸಂಬಂಧದಲ್ಲಿ ಪ್ರೀತಿ ಕೂಡ ಹೆಚ್ಚಾಗುತ್ತದೆ ಅಂತ ತಿಳಿಸ್ತಾ ಇದೆ. ಇನ್ನು ವಿವಾಹಿತ ಜೀವನ ನೋಡುವುದಾದರೆ ಜೀವನ ಸಂಗಾತಿಯೊಂದಿಗೆ ಘರ್ಷಣೆ ಕೂಡ ಉಂಟಾಗಬಹುದು. ಆದಷ್ಟು ನೀವು ಶಾಂತವಾಗಿರಿ, ಕೋಪ ಮಾಡದೆ ಇರಲಿ ಅಂತ ಹೇಳ್ಬೋದಾಗಿದೆ. ಕೋಪಿಸ್ಕೊಳ್ಳಬೇಡಿ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಮಿಶ್ರ ಫಲಿತಾಂಶವನ್ನು ಹೊಂದಿದ್ದಾರೆ. ನಿಮ್ಮ ಎರಡನೇ ಮನೆಯಲ್ಲಿ ರಾಹುವಿನ ಪರಿಣಾಮದಿಂದಾಗಿ ಆರ್ಥಿಕ ಸವಾಲುಗಳನ್ನು ಕೂಡ ನಿಮಗೆ ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ನಿಮ್ಮಲ್ಲಿ ಆಗುತ್ತಿರುವಂತಹ ಖರ್ಚಿನಿಂದ ನಿಮಗೆ ಅನೇಕ ರೀತಿಯಾಗಿ ಒಂದು ಮಾನಸಿಕ ಒತ್ತಡ ಕೂಡ ಉಂಟಾಗುವಂತಹ ಸಂಭವ ಇದೆ ಅಂತ ಕಾಣ್ತಾ ಇದ್ದೆ. ವೀಕ್ಷಕರೇ, ಸ್ವಲ್ಪ ಎಚ್ಚರಿಕೆಯಿಂದ ರೀ, ಹೆಚ್ಚು ನೀವು ಪ್ರೆಷರ್ ಮಾಡ್ಕೋಬೇಡಿ ಕೆಲಸದ ಮೇಲೆ ಅಂತ ಹೇಳ್ಬೋದು. ಇನ್ನು ವಾಹನ ಖರೀದಿ ಕೂಡ ನೀವು ಮಾಡ್ತೀರಾ ಅಂತ ತೋರ್ಬರ್ತಾ ಇದೆ. ಈ ರಾಶಿಯವರಿಗೆ ಒಂದು ಆರೋಗ್ಯ ಜೀವನ ನೋಡುವುದಾದರೆ ಅವರಿಗೆ ಹೊಟ್ಟೆಗೆ ಸಂಬಂಧಿಸಿದಂತೆ ಕೆಲವು ಸಮಸ್ಯೆಗಳು ಉಂಟಾಗುವಂತಹ ಚಾನ್ಸಸ್ ಕಂಡುಬರ್ತಾ ಇದೆ. ಅವರಿಗೆ ಆಹಾರದ ಸೇವನೆ ಬಗ್ಗೆ ಅವರು ಎಚ್ಚರವಾಗಿದ್ದರೆ ಬಹಳ ಅನುಕೂಲ. ಯಾಕಂದರೆ ಆಹಾರದ ಸೇವನೆ ಮೂಲಕ ಅವರಿಗೆ ಹೊಟ್ಟೆ ನೋವು ಸ್ವಲ್ಪ ಪ್ರಾಬ್ಲಮ್ ಆಗುವಂತಹ ಸಂಭವ ಕಾಣ್ತಾ ಇದೆ. ಆದಷ್ಟು ಎಚ್ಚರಿಕೆಯಿಂದ ಇದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಒಂದು ರಾಶಿಯವರಿಗೆ ಪರಿಹಾರ ಅಂತಂದ್ರೆ ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದ್ದೇ ಇರ್ತದೆ, ಇಲ್ಲ ಅನ್ನೋದಿಲ್ಲ. ಅಂತಹ ಸಮಸ್ಯೆ ಚಿಕ್ಕದಂತಹ ಪರಿಹಾರ ಅಂತಂದ್ರೆ ಅವರು ನೀರಿಗೆ ಕಪ್ಪು ಎಳ್ಳನ್ನ ಸೇರಿಸಿ ನಿಯಮಿತವಾಗಿ ಅವರು ಸ್ನಾನ ಮಾಡಿದ್ರೆ ಬಹಳ ಅನುಕೂಲ ಅಂತ ಹೇಳ್ಬೋದು ವೀಕ್ಷಕರೇ. ಹೀಗೆ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದಗಳು.